माय डियर स्टूडेंट्स, वेलकम बैक टू सेकंड बीकॉम थर्ड सेमेस्टर क्यूएबीडी 2 वीडियो सीरीज रैंक कॉरिलेशन कोएफिशिएंट ना इंदिन सीरीज ಅಲ್ಲಿ ಎರಡು ಸಿಚುಯೇಷನ್ ಅಲ್ಲಿ ಪ್ರಾಬ್ಲಮ್ ನ ಸಾಲ್ವ್ ಮಾಡೋದು ಹೇಗೆ ಅಂತ ನೋಡೋಣ. ಈಗ ಲೆಟ್ ಅಸ್ ಲುಕ್ ಇಂಟು ದ ಥರ್ಡ್ ಸಿಚುಯೇಷನ್, ಕಂಪ್ಯೂಟೇಷನ್ ಆಫ್ ಸ್ಪಿಯರ್ಮನ್ಸ್ ರ್ಯಾಂಕ್ ಕಾರ್ಲೇಷನ್ ಕೋಎಫಿಷಿಯಂಟ್. ದಿಸ್ ಇಸ್ ಥರ್ಡ್ ಸಿಚುಯೇಷನ್. ಹೇಳಿದೆ ನಿಮಗೆ, ಯಾವಾಗ ರ್ಯಾಂಕ್ಸ್ ಆರ್ ಗಿವನ್ ಅಂಡ್ ವೆನ್ ರ್ಯಾಂಕ್ಸ್ ಆರ್ ರಿಪೀಟೆಡ್ ಅಥವಾ ರ್ಯಾಂಕ್ಸ್ ಆರ್ ಟೈಡ್ ಅಥವಾ ಈಕ್ವಲ್ ರ್ಯಾಂಕ್ಸ್, ದೇರ್ ಮೇ ಬಿ ಟೂ ಆರ್ ಮೋರ್ ಐಟಮ್ಸ್ ಹ್ಯಾವಿಂಗ್ ಈಕ್ವಲ್ ವ್ಯಾಲ್ಯೂಸ್ ಇನ್ ದ ಡಿಸ್ಟ್ರಿಬ್ಯೂಷನ್. ಇನ್ ಸಚ್ ಕೇಸ್ ದ ಸೇಮ್ ರ್ಯಾಂಕ್ ಇಸ್ ಟು ಬಿ ಗಿವನ್ ಟು ಈಕ್ವಲ್ ವ್ಯಾಲ್ಯೂಸ್. ಒಂದು ಸಂಖ್ಯೆ ಎರಡು ಅಥವಾ ಮೂರು ಸಲ ರಿಪೀಟ್ ಆಗಿರುತ್ತೆ ಅಥವಾ ಎರಡು ಮೂರು ಸಂಖ್ಯೆಗಳು ಎರಡು ಸಲ ಅಥವಾ ಮೂರು ಸಲ ರಿಪೀಟ್ ಆಗಿರುತ್ತೆ ಅಂತ ಸಂದರ್ಭದಲ್ಲಿ ಸೇಮ್ ರ್ಯಾಂಕ್ ಅನ್ನ ಕೊಡಬೇಕು. ಅದನ್ನ ನಾವು ಈಕ್ವಲ್ ವ್ಯಾಲ್ಯೂಸ್ಗೆ ಈಕ್ವಲ್ ರ್ಯಾಂಕ್ ಕೊಡ್ತೀವಿ. ದಟ್ ಈಸ್ ಕಾಲ್ಡ್ ಟೈಡ್ ರ್ಯಾಂಕ್ಸ್. ದ ರ್ಯಾಂಕಿಂಗ್ ಈಸ್ ಸೆಡ್ ಟು ಬಿ ಟೈಡ್ ಅಥವಾ ಈಕ್ವಲ್. ಇನ್ ಸಚ್ ಸಿಚುಯೇಷನ್ಸ್ ಅನ್ ಆವರೇಜ್ ರ್ಯಾಂಕ್ ಈಸ್ ಟು ಬಿ ಗಿವನ್ ಟು ಈಚ್ ಇಂಡಿವಿಜುವಲ್ ಐಟಮ್. ಎಕ್ಸಾಂಪಲ್, ದ ವ್ಯಾಲ್ಯೂ ರಿಪೀಟೆಡ್ ಟ್ವೈಸ್, ಎರಡು ಸಲ ರಿಪೀಟ್ ಆಗಿದ್ದರೆ ಅಟ್ ದ ಸಿಕ್ಸ್ ಅಂಡ್ ಸೆವೆಂತ್ ರ್ಯಾಂಕ್ಸ್, ಆರನೇದು ಮತ್ತು ಏಳನೇ ರ್ಯಾಂಕ್ ರಿಪೀಟ್ ಆಗಿದೆ ಅಂತ ಇಟ್ಕೊಳ್ಳಿ. ದ ಕಾಮನ್ ರ್ಯಾಂಕ್ ಟು ಬಿ ಅಸೈನ್ಡ್ ಟು ಈಚ್ ಐಟಮ್ ಈಸ್ 6+7 ಡಿವೈಡೆಡ್ ಬೈ 2. ನೋಡಿ ಆವರೇಜ್ ಮಾಡ್ತಿದೀವಿ, ಎಷ್ಟು ಬರುತ್ತೆ? 6.5 ಬರುತ್ತೆ, ವಿಚ್ ಈಸ್ ದ ಆವರೇಜ್ ಆಫ್ ಸಿಕ್ಸ್ ಅಂಡ್ ಸೆವೆಂತ್ ವ್ಯಾಲ್ಯೂಸ್ ಗಿವನ್ ಆಸ್ 6.5. ಅಟ್ ದ ಸೇಮ್ ಟೈಮ್ ಇಫ್ ಎನಿ ವ್ಯಾಲ್ಯೂ ರಿಪೀಟೆಡ್ 3 ಟೈಮ್ಸ್ ಅಟ್ ದ ಸಿಕ್ಸ್ ಸೆವೆಂತ್ ಅಂಡ್ ಏತ್ ರ್ಯಾಂಕ್ಸ್, ದ ಕಾಮನ್ ರ್ಯಾಂಕ್ ಆರ್ ಇಂಡಿವಿಜುವಲ್ ರ್ಯಾಂಕ್ ಅಸೈನ್ಡ್ ಟು ಈಚ್ ಐಟಮ್ ವಿಲ್ ಬಿ 6+7+8 ಡಿವೈಡೆಡ್ ಬೈ 1, 2, 3, 3, ದಟ್ ಬಿಕಮ್ಸ್ 7. ಏಳು ಬರುತ್ತೆ. ಸೊ ಒಂದು ಸಂಖ್ಯೆ ಆರನೇದು ಮತ್ತು ಏಳನೇದು ಮತ್ತು ಎಂಟನೇದು ಮೂರು ರ್ಯಾಂಕ್ಗೂ ಕೂಡ ಒಂದೇ ನಂಬರ್ ಬಂದಿದ್ರೆ 6, 7, 8 / 3 ಅಂತ ಮಾಡಿ 7 ಬರುತ್ತೆ. 7 is to be assigned to 6th, 7th and 8th ರ್ಯಾಂಕ್ಸ್. ಇಫ್ ದ ರ್ಯಾಂಕ್ಸ್ ಆರ್ ರಿಪೀಟೆಡ್ ಆರ್ ಟೈಡ್, ರಿಪೀಟ್ ಆಗಿದ್ರೆ ಅಥವಾ ಟೈ ಆಗಿದ್ರೆ ಇಟ್ ಈಸ್ ರಿಕ್ವೈರ್ಡ್ ಟು ಆಡ್ 1/12 ಆಫ್ m³ - m. ಸೊ ರ್ಯಾಂಕ್ಸ್ ರಿಪೀಟ್ ಆಗಿದ್ರೆ 1/12 ಆಫ್ m³ - m ಇದನ್ನ ಆಡ್ ಮಾಡಬೇಕು ಆಸ್ ಎ ಕರೆಕ್ಷನ್ ಫ್ಯಾಕ್ಟರ್ ಆರ್ ಅಡ್ಜಸ್ಟ್ಮೆಂಟ್ ಫ್ಯಾಕ್ಟರ್ ಟು ದ ವ್ಯಾಲ್ಯೂ ಆಫ್ σd² ಇನ್ ದ ಫಾರ್ಮುಲಾ, ವೇರ್ m ಸ್ಟ್ಯಾಂಡ್ಸ್ ಫಾರ್ ದ ನಂಬರ್ ಆಫ್ ಟೈಮ್ಸ್ ಎ ವ್ಯಾಲ್ಯೂ ಈಸ್ ರಿಪೀಟೆಡ್. ಇಲ್ಲಿ 1/12 ಆಫ್ m³ - m ಅಲ್ಲಿ m ಅಂದ್ರೆ ಏನು? ನಂಬರ್ ಆಫ್ ಟೈಮ್ಸ್ ಎ ವ್ಯಾಲ್ಯೂ ಈಸ್ ರಿಪೀಟೆಡ್. ಒಂದ್ ಸಂಖ್ಯೆ ಎರಡ್ ಸಲ ರಿಪೀಟ್ ಆಗಿದ್ರೆ 2³ - 2 ಅಂತ ಬರೀಬೇಕು, 3 ಟೈಮ್ಸ್ ರಿಪೀಟ್ ಆಗಿದ್ರೆ 3³ - 3 ಅಂತ ಬರೀಬೇಕು. ಅಂಡ್ ಹೂಸ್ ರ್ಯಾಂಕ್ಸ್ ಆರ್ ಕಾಮನ್, ಯಾವ ರ್ಯಾಂಕ್ಸ್ ಕಾಮನ್ ಆಗಿರುತ್ತೆ ಮತ್ತು ಅದು ಎಷ್ಟು ಸಲ ರಿಪೀಟ್ ಆಗಿದೆ ಅಂತ ತೋರಿಸ್ತಕ್ಕಂಥದ್ದು m ಆಗಿರುತ್ತೆ. ದ ಕರೆಕ್ಷನ್ ಫ್ಯಾಕ್ಟರ್ 1/12 ಆಫ್ m³ - m ಈಸ್ ಆಡೆಡ್ ಟು σd² ಆಸ್ ಮೆನಿ ಟೈಮ್ಸ್ ಆಸ್ ದ ನಂಬರ್ ಆಫ್ ವ್ಯಾಲ್ಯೂಸ್ ರಿಪೀಟೆಡ್. 1/12 ಆಫ್ m³ - m ಅನ್ನ σd² ಎಷ್ಟು ಸಲ ಆಡ್ ಮಾಡಬೇಕು ಅಂದ್ರೆ ಎಷ್ಟು ಸಂಖ್ಯೆಗಳು ರಿಪೀಟ್ ಆಗಿದ್ರೆ ಅಷ್ಟು ಸಲ ರಿಪೀಟ್ ಮಾಡಬೇಕು. ಸಪೋಸ್ 20 ಇಸ್ ರಿಪೀಟೆಡ್ 2 ಟೈಮ್ಸ್ ಅಂದ್ರೆ ಒಂದ್ಸಲ ಆಡ್ ಮಾಡಬೇಕು, 35 ಇಸ್ ರಿಪೀಟೆಡ್ ಫಾರ್ 3 ಟೈಮ್ಸ್ ಅಂದ್ರೆ ಮತ್ತೊಂದ್ಸಲ ಆಡ್ ಮಾಡಬೇಕು. ಇಫ್ 1 ವ್ಯಾಲ್ಯೂ ರಿಪೀಟೆಡ್ 2 ಟೈಮ್ಸ್, ಒಂದ್ ಸಂಖ್ಯೆ ಎರಡ್ ಸಲ ರಿಪೀಟ್ ಆಗಿದ್ರೆ ಫಾರ್ಮುಲಾ ಹೇಗಿರುತ್ತೆ? ದ ಫಾರ್ಮುಲಾ ವಿಲ್ ಬಿ r = 1 - 6 × σd² + 1/12 m³ - m / n³ - n. ಈ ತರ ಬರೀಬೇಕು. ಸಪೋಸ್ ಇಫ್ 1 ವ್ಯಾಲ್ಯೂ ರಿಪೀಟೆಡ್ 2 ಟೈಮ್ಸ್ ಅಂಡ್ ಅನದರ್ ವ್ಯಾಲ್ಯೂ ರಿಪೀಟೆಡ್ 3 ಟೈಮ್ಸ್ ಅಂದ್ರೆ ಎರಡು ಸಂಖ್ಯೆಗಳು ಒಂದ್ ಎರಡ್ ಸಲ ಇನ್ನೊಂದು ಮೂರ್ ಸಲ ಆಗ್ತಿದ್ರೆ ದ ಫಾರ್ಮುಲಾ ವಿಲ್ ಬಿ ಯಾವತರ ಇರುತ್ತೆ? r = 1 - 6 × σd² + ಏನ್ ಮಾಡ್ಬೇಕು ಈಗ? ಈ 1/12 ಆಫ್ m³ - m ಎರಡ್ ಸಲ ಆಡ್ ಮಾಡಬೇಕು, ಯಾಕೆ ಎರಡ್ ನಂಬರ್ ರಿಪೀಟ್ ಆಗ್ತಿದೆ. ನೋಡಿ, ಒಂದ್ ವ್ಯಾಲ್ಯೂ ರಿಪೀಟೆಡ್ 2 ಟೈಮ್ಸ್, ಅನದರ್ ವ್ಯಾಲ್ಯೂ ರಿಪೀಟೆಡ್ ಫಾರ್ 3 ಟೈಮ್ಸ್ ಡಿವೈಡೆಡ್ ಬೈ n³ - n. ಬಂದೇ ಒಂದು ಪ್ರಾಬ್ಲಮ್ ನ ಸಾಲ್ವ್ ಮಾಡೋಣ. ಇಲಸ್ಟ್ರೇಷನ್ 10. ದ ಕಾಂಪಿಟಿಟರ್ಸ್ ಇನ್ ಎ ಸಿಂಗಿಂಗ್ ಕಂಟೆಸ್ಟ್ ವರ್ ರ್ಯಾಂಕ್ಡ್ ಬೈ 2 ಜಡ್ಜಸ್ ಆಸ್ ಫಾಲೋಸ್. ಎರಡು ಜಡ್ಜಸ್ ಸಿಂಗಿಂಗ್ ಕಂಟೆಸ್ಟ್ ಅಲ್ಲಿ ಬಂದಿರತಕ್ಕಂಥವ್ರು ರ್ಯಾಂಕ್ಸ್ ಕೊಟ್ಟಿದ್ದಾರೆ. ರ್ಯಾಂಕ್ಸ್ ನೆನಪಿರ್ಲಿ, ಜಡ್ಜ್ ಅಮರ್ ಅಂತಕ್ಕಂಥವ್ರು ಕೊಡ್ತಾ ಇರತಕ್ಕಂಥ ರ್ಯಾಂಕ್ಸ್ ಈ ತರ ಇದೆ, ದೆನ್ ಜಡ್ಜ್ ಬಾಲು ಈ ತರ ಕೊಡ್ತಾ ಇದ್ದಾರೆ. ಲುಕ್ ಇನ್ ಟು ದ ಪ್ರಾಬ್ಲಮ್. ನೋಡಿ ಇಲ್ಲಿ 8, 8 ಮತ್ತೆ 8, ಇಲ್ಲಿ ಒಂದು ಸಂಖ್ಯೆ ರಿಪೀಟ್ ಆಗಿದೆ ಮೂರು ಸಲ. ಇಲ್ಲಿ 5.5, 5.5 ಅಂದ್ರೆ ಒಂದು ಸಂಖ್ಯೆ ಎರಡು ಸಲ ರಿಪೀಟ್ ಆಗಿದೆ, 8.5 and 8.5. ಸೊ ಮೂರು ಸಂಖ್ಯೆ ರಿಪೀಟ್ ಆಗಿದೆ. ಇಲ್ಲಿ ಏನ್ ಮಾಡಬೇಕು? ಕಂಪ್ಯೂಟ್ ರ್ಯಾಂಕ್ ಕಾರ್ಲೇಷನ್ ಅಂಡ್ ಇಂಟರ್ಪ್ರೆಟ್ ದ ರಿಸಲ್ಟ್ಸ್.
ಕೊನೆ ಆನ್ಸರ್ ಮಾಡ್ತಾ ಹೋಗೋಣ. ಸೊಲ್ಯೂಷನ್, ಕಂಪ್ಯೂಟೇಷನ್ ಆಫ್ ರ್ಯಾಂಕ್ ಕಾರ್ಲೇಷನ್ ಕೋಎಫಿಷಿಯಂಟ್ ಅಥವಾ ರ್ಯಾಂಕ್ ಕಾರ್ಲೇಷನ್. ಇನ್ ದಿಸ್ ಕ್ವಶನ್ ದ ರ್ಯಾಂಕ್ಸ್ ಆರ್ ಆಲ್ರೆಡಿ ಅಸೈನ್ಡ್. ನನ್ನ ಪ್ರಾಬ್ಲಮ್ ಅನ್ನೋದು ತೋರಿಸ್ದೆ. ದಿಸ್ ಇಸ್ ದ ಪ್ರಾಬ್ಲಮ್. ನೋಡಿ ಇಲ್ಲಿ ಇದು ರ್ಯಾಂಕ್ಸ್ ಕೊಟ್ಟಿರೋದು, ನೆನ್ಪಿಟ್ಕೊಳ್ಳಿ. ರ್ಯಾಂಕ್ಡ್ ಬೈ ಟೂ ಜಡ್ಜಸ್ ಅಂದ್ರೆ ರ್ಯಾಂಕ್ಸ್ ಇದು. ಹೆನ್ಸ್ ದೇರ್ ಇಸ್ ನೋ ನೀಡ್ ಆಫ್ ಅಸೈನಿಂಗ್ ರ್ಯಾಂಕ್ಸ್. ನಾವು ರ್ಯಾಂಕ್ಸ್ ಕೊಡೋ ಅಷ್ಟಿಲ್ಲ. ತೋಳಿ ಟೇಬಲ್ ಅನ್ನ ಕೊಟ್ಟಿರ್ತಕ್ಕಂಥ ರ್ಯಾಂಕ್ಸ್ ಆರ್ ಒನ್ ಅಂತ ಕರೆದೆ ನಾನು, ಹಾಗೆ ತಗೊಂಡೆ. ಸಿ ದಿಸ್ 888 ರಿಪೀಟ್ ಆಗಿದೆ. ರ್ಯಾಂಕ್ಸ್ ನೋಡಿದ ತಕ್ಷಣ ಗೊತ್ತಾಗ್ತಿದೆ. ಆರ್ ಒನ್ ಅಲ್ಲಿ 1 ಇದೆ, 2 ಇದೆ, 3 ಇದೆ, 4 ಇದೆ, 5 ಇದೆ, 6 ಇದೆ, 7, 8, 9 ಮೂರು ಸಂಖ್ಯೆ ರಿಪೀಟ್ ಆಗಿದೆ. ಅದಕ್ಕೋಸ್ಕರ 888 ಈಕ್ವಲ್ ರ್ಯಾಂಕ್ಸ್ ಕೊಟ್ಟಿದ್ರೆ ಲಾಸ್ಟ್ ಒನ್ 10. R2 ತಗೊಳ್ಳಿ. ಅಗೇನ್ ಅವ್ರು ಕೊಟ್ಟಿರ್ತಕ್ಕಂಥದ್ದು ಹಾಗೆ ತಗೊಂಡಿದ್ದೀನಿ ನಾನು. 5.5 and 5.5 ರಿಪೀಟ್ ಆಗಿದೆ. ಅಗೇನ್ 8.5 and 8.5 ರಿಪೀಟ್ ಆಗಿದೆ. ಜಡ್ ಜಿ ಅಲ್ಲಿ 7th, 8th, 9th ರ್ಯಾಂಕ್ ರಿಪೀಟ್ ಆಗಿರೋದಕ್ಕೆ 8 ಕೊಟ್ಟಿದೀವಿ ನಾವು. ನೋಡಿ ಇಲ್ಲಿ 8 ಇದೆ ನೋಡಿ. ಇದು ಹೇಗೆ ಬಂತು ಅಂದ್ರೆ 7th, 8th, 9th ರ್ಯಾಂಕ್ಸ್ ರಿಪೀಟ್ ಆಗಿದೆ. ಅದಕ್ಕೋಸ್ಕರ 7 + 8 + 9 ಡಿವೈಡೆಡ್ ಬೈ 3 ಮಾಡಿದ್ರೆ 8 ಬಂತು. ಅದಕ್ಕೋಸ್ಕರ 8 ಅಸೈನ್ ಮಾಡಿದೀವಿ. ಲೈಕ್ ವೈಸ್ ಜಡ್ಜ್ ಬಿ ಅಲ್ಲಿ 5.5 and 8.5 ಹೆಂಗ್ ಬಂತು? 5th, 6th, 7th, 8 ರಿಪೀಟ್ ಆಗಿದೆ. ಹೇಗೆ ಗೊತ್ತಾಯ್ತು ನಮಗೆ? 5 + 6 ಡಿವೈಡೆಡ್ ಬೈ 2 ಮಾಡಿದ್ರೆ 5.5 ಬಂದಿದೀವಿ. 5.5 ನ ಇಲ್ಲಿ ಬರೆದಿದ್ದಾರೆ. ಹಾಗೆ 8.5 ಹೇಗೆ ಬಂತು ಅಂದ್ರೆ 8th, 9th ರಿಪೀಟ್ ಆಗಿದೆ ಅಂತ ನಾವು ತಿಳ್ಕೋಬೇಕು. 8 + 9 ಡಿವೈಡೆಡ್ ಬೈ 2 ಅಂದ್ರೆ 8.5 ಬರುತ್ತೆ. ಸಿ ದಿಸ್ 8.5 ಎರಡು ಕಡೆ ಕೊಟ್ಟಿದ್ದಾರೆ. ಎನ್ಬಿರ್ಲಿ, ಈಗ ರ್ಯಾಂಕ್ಸ್ ಎಲ್ಲ ಎಷ್ಟಿದೆ? 10 ಇದೆ. ದೇರ್ ಫೋರ್ ಎನ್ ಈಸ್ ಈಕ್ವಲ್ ಟು 10. ನಮ್ಗೆ ನೆಕ್ಸ್ಟ್ ಏನ್ ಬೇಕು? R1 - R2 ಮಾಡಿದ್ರೆ ಡಿ ಬರುತ್ತೆ. ಡಿ ಮಾಡ್ತಾ ಹೋಗೋಣ. ಕಮಾನ್ ಟೇಕ್ ದಿಸ್ ಒನ್. 3 - 5.5, 5 - 5.5, 4 - 1, 10 - 8.5, 8 - 4, 8 - 10, 1 - 2, 6 - 7, 8 - 8.5, 2 - 3 ಬಂದ್ಬಿಡ್ತು. ಡಿ ಬಂತು. ನಮ್ಗೇನ್ ಬೇಕು ನೆಕ್ಸ್ಟ್? ಡಿ ಸ್ಕ್ವೇರ್ ಬೇಕು. ಡಿ ಸ್ಕ್ವೇರ್ ಇವೆಲ್ಲವನ್ನ ಸ್ಕ್ವೇರ್ ಅಪ್ ಮಾಡೋ. ಟೇಕ್ ಡಿ ಸ್ಕ್ವೇರ್, ಒಂದೊಂದೇ ಮಾಡ್ತಾ ಬನ್ನಿ. -2.5 × -2.5 +6.25, ದೆನ್ 0.5 × 0.5 ಬಿಕಾಸ್ ಮೈನಸ್ ಬಿಟ್ಬಿಡಿ. -×- ಪ್ಲಸ್ ಆಗುತ್ತೆ, +×+ ಆಗುತ್ತೆ ಸ್ಕ್ವೇರ್ ಅಪ್ ಮಾಡಿದಾಗ. 3 × 3 = 9, 1.5 × 1.5 2.5, 4 × 4 = 16, 2 × 2 = 4, 1 × 1 = 1, ಅಗೇನ್ 1 × 1 = 1, 0.5 × 0.5 0.25 ಬರುತ್ತೆ. 1 × 1 = 1. ಈಗ ವಿ ವಾಂಟ್ ದ ಟೋಟಲ್ ಆಫ್ ಆಲ್ ದೀಸ್ ನಂಬರ್ಸ್. ಟೋಟಲ್ ಬೇಕು ನಮಗೆ. ಟೋಟಲ್ ಮಾಡಿ ಸಿಗ್ಮಾ ಡಿ ಸ್ಕ್ವೇರ್ ಬರುತ್ತೆ 41. ಟೇಬಲ್ ಆಯ್ತು. ಹೆಡ್ಡಿಂಗ್ ಬರೆಯೋಣ ಫಸ್ಟ್. ರ್ಯಾಂಕ್ ಕಾರ್ಲೇಷನ್ ಬಿಟ್ವೀನ್ ಜಡ್ಜ್ ಅಮರ್ ಅಂಡ್ ಬಾಲು ಅಂತ ಮಾಡ್ತಿದೀವಿ. ಇನ್ ರ್ಯಾಂಕ್ಸ್ ಆಫ್ ಜಡ್ಜ್ ಅಮರ್, 7, 8 and 9 ರ್ಯಾಂಕ್ಸ್ ಆರ್ ಟೈಡ್ ಅಥವಾ ರಿಪೀಟೆಡ್. ಇನ್ ರ್ಯಾಂಕ್ಸ್ ಆಫ್ ಜಡ್ಜ್ ಬಾಲು 5th and 6th ರ್ಯಾಂಕ್ಸ್ ವರ್ ರಿಪೀಟೆಡ್ ಅಂಡ್ 8th and 9th ರ್ಯಾಂಕ್ಸ್ ಆರ್ ರಿಪೀಟೆಡ್. ಸೊ ದೇರ್ ಫಾರ್ ದ ಅಡ್ಜಸ್ಟ್ಮೆಂಟ್ ಫ್ಯಾಕ್ಟರ್ ಆರ್ ಕರೆಕ್ಷನ್ ಫ್ಯಾಕ್ಟರ್ 1/12 ಆಫ್ m³ - m. ಇದನ್ನ ನಾವು ಆಡ್ ಮಾಡ್ಬೇಕು. ಯಾವ್ದಕ್ಕೆ? ಈಸ್ ಆಡೆಡ್ ಟು ಸಿಗ್ಮಾ ಡಿ ಸ್ಕ್ವೇರ್. ಎಷ್ಟ್ ಸಲ? 3 times. 7th, 8th, 9th ರ್ಯಾಂಕ್ ರಿಪೀಟ್ ಆಗಿತ್ತು ಜಡ್ಜ್ ಅಮರ್ ಅಲ್ಲಿ, ಅದಕ್ಕೋಸ್ಕರ ಒಂದ್ಸಲ. 5th and 6th ರ್ಯಾಂಕ್ ರಿಪೀಟ್ ಆಗಿತ್ತು ಜಡ್ಜ್ ಬಾಲು ಅಲ್ಲಿ, ಅದಕ್ಕೋಸ್ಕರ ಮತ್ತೊಂದ್ಸಲ. 8th and 9th ರ್ಯಾಂಕ್ ರಿಪೀಟ್ ಆಗಿತ್ತು ಜಡ್ಜ್ ಬಾಲು ಅಲ್ಲಿ, ಅದಕ್ಕೋಸ್ಕರ ಒಂದ್ಸಲ. ಟೋಟಲಿ 3 times ನಾವು ಆಡ್ ಮಾಡಬೇಕು. ಯಾವ್ದಕ್ಕೆ? ಟು ಸಿಗ್ಮಾ ಡಿ ಸ್ಕ್ವೇರ್ ಇನ್ ದ ಫಾರ್ಮುಲಾ. ಹಾಗಾದ್ರೆ ಫಾರ್ಮುಲಾ ಯಾವ ತರ ಇರುತ್ತೆ? ದ ಫಾರ್ಮುಲಾ ವಿಲ್ ಬಿ R S = 1 - 6 ಆಗೇ ಇರ್ಲಿ, ಇಂಟು ಸಿಗ್ಮಾ ಡಿ ಸ್ಕ್ವೇರ್ ಆಗೇ ಇರ್ಲಿ, ಪ್ಲಸ್ ಎಷ್ಟು ಸಲ ಆಡ್ ಮಾಡ್ಬೇಕು ಇದನ್ನ? 3 times. ಟೇಕ್ 3 times. 1/12 ಆಫ್ m³ - m. ನಾನು ಕಲರ್ಸ್ ಕೊಡ್ತಾ ಇದೀನಿ ನೆನ್ಪಿಲ್ಲಿ ನೋಡಿ. ಇವು ಮೂರಕ್ಕೂ ಒಂದ್ಸಲ ಪ್ಲಸ್, ಮತ್ತೆ ಇವೆರಡಕ್ಕೂ ಒಂದ್ಸಲ ಗ್ರೀನ್ ಕಲರ್ ಅಲ್ಲಿ, ನೆಕ್ಸ್ಟ್ ರೆಡ್ ಕಲರ್ ಅಲ್ಲಿ, ಇವೆರಡಕ್ಕೂ ಒಂದ್ಸಲ ಅರ್ಥ ಆಗ್ತಿದೆ. ಡಿವೈಡೆಡ್ ಬೈ n³ - n. ನಾವು ದ ಫಾರ್ಮುಲಾ ಇಸ್ ಓವರ್. ಸಬ್ಸ್ಟಿಟ್ಯೂಟ್ ಮಾಡ್ಬೇಕು ವ್ಯಾಲ್ಯೂಸ್ ಅನ್ನ. ಮಾಡೋಣ ಬನ್ನಿ. ಟೇಕ್ R S = 1 - 6 ಹಾಗೆ ಬರೀರಿ. ಸಿಗ್ಮಾ ಡಿ ಸ್ಕ್ವೇರ್ 41 ಬಂದಿತ್ತು ನಮ್ಗೆ ಟೇಬಲ್ ಅಲ್ಲಿ ನೋಡಿ. ಸಿಗ್ಮಾ ಡಿ ಸ್ಕ್ವೇರ್ 41 ಬಂದಿತ್ತು, ಬರೀರಿ. 41 ಆಯ್ತು. ಪ್ಲಸ್ 1/12 ಹಾಗೆ ಇರ್ಲಿ, ಇಂಟು m³ ಅಂದ್ರೆ ನಾನು ಹೇಳಿದ್ದೆ ನೋಡಿ, ಒಂದನೇ ಸಂಖ್ಯೆ ಮೂರ್ ಸಲ ರಿಪೀಟ್ ಆಗಿದೆ ಅಂದ್ರೆ 3³ - 3 ಪ್ಲಸ್ ಗ್ರೀನ್ ಕಲರ್ ಅಲ್ಲಿ ಎಷ್ಟು ಸಲ ರಿಪೀಟ್ ಆಗಿದೆ? 2 times ಅಂದ್ರೆ 2³. 1/12 ಆಫ್ 2³ - 2 ಪ್ಲಸ್ ರೆಡ್ ಕಲರ್ ಅಲ್ಲಿ ನೋಡಿ, 8th and 9th ರ್ಯಾಂಕ್ 2 times ರಿಪೀಟ್ ಆಗಿದೆ. 1/12 × 2³ - 2 ಗೊತ್ತಾಗ್ತಿದ್ಯಾ? ಡಿವೈಡೆಡ್ ಬೈ ಎನ್ ಅಂದ್ರೆ ನಂಬರ್ ಆಫ್ ಐಟಮ್ಸ್ 10³ - 10. ಸಬ್ಸ್ಟಿಟ್ಯೂಟ್ ಮಾಡೋದು ಬನ್ನಿ, ಸಿಂಪ್ಲಿಫೈ ಮಾಡೋಣ. R S = 1 -
6 ಹಾಗೆ ಇರಲಿ 41 ಹಾಗೆ ಇರಲಿ 1/12 ಹಾಗೆ ಇರಲಿ 3 × 3 × 3 × 3 27 ಬರುತ್ತೆ ಮೈನಸ್ 3 ಪ್ಲಸ್ 1/12 ಹಾಗೆ ಇರಲಿ ಅಗೇನ್ 2³ ಅಂದ್ರೆ 2 × 2 × 2 ಇಟ್ ಈಸ್ 8 ಮೈನಸ್ 2 ಪ್ಲಸ್ 1/12 ಹಾಗೆ ಇರಲಿ ಅಗೇನ್ 2³ ಅಂದ್ರೆ ಅಗೇನ್ ಇಲ್ಲಿ ಬಂತು 8 ಮೈನಸ್ 2 ಡಿವೈಡೆಡ್ ಬೈ 10³ ಅಂದ್ರೆ 1000 ಮೈನಸ್ 10 ಎಸ್ ಗುಡ್ ನೆಕ್ಸ್ಟ್ ಸ್ಟೆಪ್ ಆರ್ ಎಸ್ ಈಸ್ ಈಕ್ವಲ್ ಟು 1 ಮೈನಸ್ ಆಫ್ 6 ಹಾಗೆ ಇರಲಿ ಇಂಟು 41 ಹಾಗೆ ಇರಲಿ ಪ್ಲಸ್ 1/12 ಹಾಗೆ ಇರಲಿ 27 ಮೈನಸ್ 3 ಇಟ್ ಬಿಕಮ್ಸ್ 24 ಪ್ಲಸ್ ಅಗೇನ್ 1/12 ಹಾಗೆ ಇರಲಿ 8 ಮೈನಸ್ 2 ಅಂದ್ರೆ 6 ಬರುತ್ತೆ ಪ್ಲಸ್ 1/12 ಹಾಗೆ ಇರಲಿ ಅಗೇನ್ 8 ಮೈನಸ್ 2 ಅಂದ್ರೆ 6 ಬರುತ್ತೆ ಡಿವೈಡೆಡ್ ಬೈ 1000 ಮೈನಸ್ 10 ಅಂದ್ರೆ 990 ಗೊತ್ತು ನಮಗೆ ನೆಕ್ಸ್ಟ್ ಸ್ಟೆಪ್ ಆರ್ ಎಸ್ ಈಸ್ ಈಕ್ವಲ್ ಟು 1 ಮೈನಸ್ ಆಫ್ 6 ಇಂಟು 41 ಹಾಗೆ ಇರಲಿ ಪ್ಲಸ್ 1 × 24/12 ಅಂದ್ರೆ 2 ಪ್ಲಸ್ 1 × 6/12 ಅಂದ್ರೆ 0.5 ಪ್ಲಸ್ 1 × 6/12 ಅಂದ್ರೆ ಅಗೇನ್ 0.5 ಡಿವೈಡೆಡ್ ಬೈ 990 ಎಸ್ ಗೋ ಟು ನೆಕ್ಸ್ಟ್ ಸ್ಟೆಪ್ ಅಗೇನ್ 1 ಮೈನಸ್ ಆಫ್ 6 ಇಂಟು 44 ಬಂತೆ ಹಿಂಗೆ 41 ಪ್ಲಸ್ 2 ಪ್ಲಸ್ 0.5 ಪ್ಲಸ್ 0.5 ಇಟ್ ಬಿಕಮ್ಸ್ 44 ಡಿವೈಡೆಡ್ ಬೈ 990 ನೆಕ್ಸ್ಟ್ ಸ್ಟೆಪ್ 1 ಮೈನಸ್ 6 ಇಂಟು 44 ಇಟ್ ಈಸ್ 264 ಡಿವೈಡೆಡ್ ಬೈ 990 ಅಂಡ್ ದ ಫೈನಲ್ ಆನ್ಸರ್ ಈಸ್ 1 ಮೈನಸ್ 264/990 ಮಾಡಿದ್ರೆ 0.2667 1 ಮೈನಸ್ 0.2667 ರ್ಯಾಂಕ್ ಕಾರ್ಲೇಷನ್ ಈಸ್ ಈಕ್ವಲ್ ಟು 0.7333 ಇಂಟರ್ಪ್ರಿಟೇಷನ್ ಬರೆಯೋಣವಾ ಈ ಪ್ಲಸ್ ಇದೆ ಪಾಸಿಟಿವ್ 0.7 ಇದೆ 5, 6, 7 ಇದ್ರೆ ಪಾಯಿಂಟ್ ಪಕ್ಕದಲ್ಲಿ ನಾವು ನಾರ್ಮಲ್ ಅಥವಾ ಮಾಡರೇಟ್ ಅಂತ ಕರಿತೀವಿ 8 and 9 ಇದ್ರೆ ಹೈ ಡಿಗ್ರಿ ಅಂತ ಕರಿತೀವಿ ನಾವು ಬರೀರಿ ದೇರ್ ಈಸ್ ನಾರ್ಮಲ್ ಆರ್ ಮಾಡರೇಟ್ ಡಿಗ್ರಿ ಆಫ್ ಪಾಸಿಟಿವ್ ಕಾರ್ಲೇಷನ್ ಬಿಟ್ವೀನ್ ರ್ಯಾಂಕ್ಸ್ ಆಫ್ ಜಡ್ಜಸ್ ಅಮರ್ ಅಂಡ್ ಬಾಲು ದಟ್ಸ್ ಆಲ್ ದಿಸ್ ಈಸ್ ದ ಆನ್ಸರ್ ಅರ್ಥ ಆಗಿದ್ಯಾ ಮತ್ತೆ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ ಪ್ರಾಬ್ಲಮ್ ಅಲ್ಲಿ ಇರೋದು R1 ಮತ್ತೆ R2 ಹಾಗೆ ತಗೊಂಡ್ವಿ ಇಲ್ಲಿ ವಿಶೇಷ ಏನಪ್ಪ ಅಂತಂದ್ರೆ ನೋಡಿ ಇಲ್ಲಿ ಕ್ಯಾಲ್ಕುಲೇಷನ್ಸ್ ಕೊಡ್ತಾ ಇದ್ದೀನಿ 8 8 8 ಅಂತಿತ್ತು ಇಲ್ಲಿ ರಿಪೀಟ್ ಆಗಿದೆ ಒಂದ್ ಸಂಖ್ಯೆ 3 ಸಲ ರಿಪೀಟ್ ಆಗಿದೆ ಯಾಕೆ ಅಂತಂದ್ರೆ ರ್ಯಾಂಕ್ಸ್ 3 ಒಂದೇ ಇದೆ ಟೈಟ್ ರ್ಯಾಂಕ್ಸ್ ಅಂದ್ರೆ ಇದನ್ನೇ ಕರೆಯೋದು ಒಂದನೇ ಇದೆ ಎರಡನೇ ರ್ಯಾಂಕ್ ಇದೆ 3 4 5 6 7 8 9 ಇಲ್ಲ ನೋಡಿ 7th 8th 9th ಟೋಟಲ್ ಮಾಡಿ ಡಿವೈಡೆಡ್ ಬೈ 3 ರಿಪೀಟ್ ಆಗಿತ್ತಂದ್ರೆ 8 ಬಂತು ಎಲ್ಲದಕ್ಕೂ 8 8 8 ಕೊಟ್ವಿ 9th ರ್ಯಾಂಕ್ ಮುಗಿತು ನೆಕ್ಸ್ಟ್ ಎಷ್ಟು ಕೊಟ್ಟವ್ರೆ 10 ಕೊಟ್ಟಿದ್ದಾರೆ ಹಾಗೇನೆ R2 ಅಲ್ಲಿ 1 ಇಸ್ ದೇರ್ 2 ಇಸ್ ದೇರ್ 3 ಇಸ್ ದೇರ್ 4 ಇಸ್ ದೇರ್ 5 ಅಂಡ್ 6 ಇಲ್ಲ ನೋಡಿ ಇಲ್ಲಿ 5 and 6 ರ್ಯಾಂಕ್ 5 + 6 ಡಿವೈಡೆಡ್ ಬೈ 2 2 ರಿಪೀಟ್ ಆಗಿದೆ 5.5 ಬರೆದಿದ್ದಾರೆ 5th ರ್ಯಾಂಕ್ 6th ರ್ಯಾಂಕ್ ಆಯ್ತು 7 ಇಸ್ ದೇರ್ ದೆನ್ 8 ಮತ್ತೆ 9 ಇಲ್ಲ ನೋಡಿ 8th ಮತ್ತೆ 9th ರ್ಯಾಂಕ್ ರಿಪೀಟ್ ಆಗಿದೆ 8 + 9/2 8.5 ಇದನ್ನ ಅವ್ರು ಬರೆದು ಬಿಟ್ಟಿದ್ದಾರೆ 8.5 and 8.5 9th ರ್ಯಾಂಕ್ ಆಯ್ತು ನೆಕ್ಸ್ಟ್ 10th ಇದೆ ಅವ್ರಿಗೆ ಒಂದ್ ಸಂಖ್ಯೆ 3 ಸಲ ರಿಪೀಟ್ ಆಗಿದೆ ಇನ್ನೊಂದ್ ಸಂಖ್ಯೆ 2 ಸಲ ರಿಪೀಟ್ ಆಗಿದೆ ಮತ್ತೊಂದ್ ಸಂಖ್ಯೆ 2 ಸಲ ರಿಪೀಟ್ ಆಗಿದೆ ಜಡ್ಜ್ ಎ ಅಂಡ್ ಬಿ ಇವರಿಬ್ಬರು ಮಧ್ಯೆ ರ್ಯಾಂಕ್ ಕಾರ್ಲೇಷನ್ ಮಾಡಿದಾಗ ಇದ್ ನೆನ್ಪಿಟ್ಕೊಳ್ಳಿ ಇನ್ ರ್ಯಾಂಕ್ಸ್ ಆಫ್ ಜಡ್ಜ್ ಅಮರ್ 7th 8th 9th ರ್ಯಾಂಕ್ಸ್ ರಿಪೀಟ್ ಆಗಿದೆ ಇನ್ ರ್ಯಾಂಕ್ಸ್ ಆಫ್ ಜಡ್ಜ್ ಬಾಲು 5th and 6th ರ್ಯಾಂಕ್ ರಿಪೀಟ್ ಆಗಿದೆ ಮತ್ತೆ 8th and 9th ರ್ಯಾಂಕ್ ರಿಪೀಟ್ ಆಗಿದೆ 3 ಸಂಖ್ಯೆಗಳು ರಿಪೀಟ್ ಆಗಿದೆ ಅದಕ್ಕೆ ಇದನ್ನ 3 ಸಲ ನಾವು ಆಡ್ ಮಾಡ್ಕೊಟ್ಟಿದೀವಿ ನೋಡಿ ಲೈಟ್ ಬ್ಲೂ ಕಲರ್ ಅಲ್ಲಿ ಒಂದ್ ಬರೆದಿದ್ದೀನಿ ಗ್ರೀನ್ ಕಲರ್ ಅಲ್ಲಿ ಒಂದ್ ಬರೆದಿದ್ದೀನಿ ರೆಡ್ ಕಲರ್ ಅಲ್ಲಿ ಒಂದ್ ಬರೆದಿದ್ದೀನಿ ಸೊ ಇದನ್ನ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಏನಾಗಿದೆ ನೋಡಿ ಇಲ್ಲಿ ಒಂದ್ ಸಂಖ್ಯೆ ಇದು 3 ಸಲ ರಿಪೀಟ್ ಆಗಿತ್ತು ನೋಡ್ತಿದೀರಲ್ಲ ಇದು 3 ಸಲ ರಿಪೀಟ್ ಆಗಿತ್ತು ಅದಕ್ಕೆ 3³ - 3 ಎಂ ಅಂದ್ರೆ ಏನ್ ಹೇಳಿದ್ದೆ ಯಾವ ಸಂಖ್ಯೆ ಎಷ್ಟು ಸಲ ರಿಪೀಟ್ ಆಗಿದೆ ಅನ್ನೋದು ಇದು 3 ಸಲ ರಿಪೀಟ್ ಆಗಿದೆ 3³ - 3 ನೋಡಿ ಇದು ಗ್ರೀನ್ ಕಲರ್ ಇರೋದು 2 ಸಲ ರಿಪೀಟ್ ಆಗಿದೆ 2³ - 2 ರೆಡ್ ಕಲರ್ ಅಲ್ಲಿ ಇರೋದು 2 ಸಲ ರಿಪೀಟ್ ಆಗಿತ್ತು 2³ - 2 ಸಿಂಪ್ಲಿಫೈ ಮಾಡಿ ಆನ್ಸರ್ ಬರುತ್ತೆ ದಟ್ಸ್ ಆಲ್ ಅರ್ಥ ಆಗಿದೆ ಅನ್ಸುತ್ತೆ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ